ಸ್ನೇಹಿತರೆ ವೆಲ್ಕಮ್ ಟು ಮೀಡಿಯಾ ಮಾಸ್ಟರ್ಸ್ ಗೆಳೆಯರೆ ಅಂತೂ ಇಂತೂ ರಫೇಲ್ ಯುದ್ಧ ವಿಮಾನಗಳನ್ನು ವಾಯುಪಡೆಗೆ ಸೇರಿಸುವ ಭಾರತದ ಕನಸು ನನಸಾಗ್ತಾ ಇದೆ ಮೊನ್ನೆ ವಿಜಯದಶಮಿ ದಿನ ಮೊಟ್ಟಮೊದಲ ರಫೇಲ್ ಯುದ್ಧ ವಿಮಾನ ಭಾರತಕ್ಕೆ ಹಸ್ತಾಂತರವಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಅದು ಭಾರತದ ನೆಲವನ್ನು ತಾಕತ್ತೆ ಭಾರತದ ವಾಯುಪಡೆಗೆ ರಫೇಲ್ ಶಕ್ತಿ ತುಂಬುತ್ತೆ ಪಾಕ್ ಮತ್ತು ಚೀನಾದಂತಹ ಖ್ಯಾತಿ ರಾಷ್ಟ್ರಗಳ ಎದೆಯಲ್ಲಿ ನಡುಕ ಕೂಡ ಹುಟ್ಟಿಸಬಹುದು ಭಾರತ ರಫೇಲ್ ಯುದ್ಧ ವಿಮಾನ ಖರೀದಿಗೆ ಅಷ್ಟೊಂದು ಆಸಕ್ತಿಯನ್ನ ತೋರಿಸಿದ್ದು ಯಾಕೆ ಅಂತ ನಿಮ್ಮಲ್ಲಿ ಕೆಲವರಿಗೆ ಅನಿಸಿರಬಹುದು ಡಸಾಲ್ಟ್ ಕಂಪನಿಯ ಈ ರಫೇಲ್ ಯುದ್ಧ ವಿಮಾನಗಳು ಜಗತ್ತಿನ ಐದು ಅತಿ ಭಯಾನಕ ಹಾಗೂ ಅತ್ಯಾಧುನಿಕ ಯುದ್ಧ ವಿಮಾನಗಳ ಪಟ್ಟಿಯಲ್ಲಿ ಸ್ಥಾನ ಪಡೆಕೊಂಡಿವೆ ಬನ್ನಿ ಹಾಗಾದ್ರೆ ಈ ರಫೇಲ್ ಯುದ್ಧ ವಿಮಾನಗಳ ತಾಕತ್ತೇನು ಪಾಕ್ ಬತ್ತಳಿಕೆಯಲ್ಲಿರೋ ಅಮೆರಿಕಾದ ಎಫ್ ಸಿಕ್ಸ್ಟೀನ್ ಹಾಗೂ ಚೀನಾದ ಜೆ ಟ್ವೆಂಟಿ ಯುದ್ಧ ವಿಮಾನಗಳಿಗೆ ರಫೇಲ್ ಹೇಗೆ ಟಕ್ಕರ್ ಕೊಡುತ್ತೆ ಅನ್ನೋದನ್ನ ನೋಡಿಬಿಡೋಣ ಗೆಳೆಯರೆ ಸದ್ಯಕ್ಕೆ ವಿಶ್ವದಲ್ಲಿರೋ ಐದು ಅಗ್ರಗಣ್ಯ ಯುದ್ಧ ವಿಮಾನಗಳನ್ನ ಹೆಸರಿಸೋದಾದ್ರೆ ಅಮೆರಿಕದ ಲಾಕ್ ಹಿಡ್ ಮಾರ್ಟಿನ್ ನಿರ್ಮಿತ ಎಫ್ ಟ್ವೆಂಟಿ ಟೂ ರಾಫ್ಟರ್ ಯುರೋಪ್ ನಿರ್ಮಿತ ಯೂರೋ ಫೈಟರ್ ಥೈಫೋನ್ ಲಾಕ್ ಹಿಡ್ ಮಾರ್ಟಿನ್ ನಿರ್ಮಾಣ ಮಾಡಿರೋ ಎಫ್ ಥರ್ಟಿ ಫೈವ್ ಫ್ರಾನ್ಸ್ನ ಡಸಾಲ್ಟ್ ನಿರ್ಮಿತ ರಫೇಲ್ ಹಾಗೂ ರಷ್ಯಾ ನಿರ್ಮಿತ ಸುಖೋಯ್ ಸು ಥರ್ಟಿ ಫೈವ್ ವಿಮಾನಗಳು ಮೊದಲ ಐದು ಸ್ಥಾನಗಳನ್ನು ಅಲಂಕರಿಸುತ್ತವೆ ಈ ಯುದ್ಧ ವಿಮಾನಗಳ ಸಾಮರ್ಥ್ಯ ಹೆಚ್ಚು ಕಡಿಮೆ ಒಂದೇ ಆದರೆ ಕೇವಲ ಸ್ಪೆಸಿಫಿಕೇಶನ್ಸ್ ಹಾಗೂ ಯುದ್ಧ ವಿಮಾನಗಳು ಕೊಂಡೊಯ್ಯಬಲ್ಲ ಶಸ್ತ್ರಾಸ್ತ್ರಗಳ ತೂಕ ದಾಳಿಯ ಅಂತರ ಹಾಗೂ ವೇಗವನ್ನು ಗಮನದಲ್ಲಿಟ್ಟುಕೊಂಡು ಈ ಯುದ್ಧ ವಿಮಾನಗಳಿಗೆ ಸ್ಥಾನವನ್ನು ಕೊಡಲಾಗಿದೆ ಇನ್ನು ನಾವು ರಫೇಲ್ ನ ವಿಷಯಕ್ಕೆ ಬರೋದಾದರೆ ಇದು ಫ್ರಾನ್ಸ್ನ ಡಸಾಲ್ಟ್ ಕಂಪನಿ ನಿರ್ಮಾಣ ಮಾಡಿರುವ ಯುದ್ಧ ವಿಮಾನ ಈ ರಫೇಲ್ ತಯಾರಿಗೂ ಮೊದಲು ಫ್ರಾನ್ಸ್ ಸಾವಿರದ ಒಂಬೈನೂರ ಎಪ್ಪತ್ತರ ಹೊತ್ತಿಗೆ ತನ್ನ ಯುದ್ಧ ವಿಮಾನಗಳನ್ನ ಮೇಲ್ದರ್ಜೆಗೆ ಏರಿಸೋದಕ್ಕೆ ನಿರ್ಧಾರ ಮಾಡಿತು ಅಷ್ಟೇ ಅಲ್ಲದೆ ಮತ್ತೊಂದು ಹೊಸ ಯುದ್ಧ ವಿಮಾನವನ್ನು ತಯಾರಿಸುವ ನಿಟ್ಟಲ್ಲಿ ಕೂಡ ಯೋಚನೆ ಮಾಡ್ತಾ ಇತ್ತು ಈ ಹಂತದಲ್ಲೇ ಯುರೋಪಿನ ದೇಶಗಳಾದ ಇಂಗ್ಲೆಂಡ್ ಜರ್ಮನಿ ಇಟಲಿ ಹಾಗೂ ಸ್ಪೇನ್ಗಳು ಒಟ್ಟಿಗೆ ಸೇರಿ ಯುದ್ಧ ವಿಮಾನದ ಅಭಿವೃದ್ಧಿಗೆ ಮುಂದಾಗುವ ಯೋಚನೆ ಮಾಡಿದ್ವು ಆ ಗುಂಪಿಗೆ ಫ್ರಾನ್ಸ್ ಕೂಡ ಸೇರ್ಪಡೆಯಾಯಿತು ಆಗ ನಿರ್ಮಾಣಗೊಂಡಿದ್ದೆ ಯೂರೋ ಫೈಟರ್ ಥೈಫೋನ್ ಆದರೆ ಆ ಯುದ್ಧ ವಿಮಾನ ತಯಾರಾಗುವ ಹೊತ್ತಿಗೆ ಫ್ರಾನ್ಸ್ ಆ ಗುಂಪಿಂದ ಹೊರಬಂದು ಡಸಾಲ್ಟ್ ಥೇಲ್ಸ್ ಹಾಗೂ ಸಫ್ರಾನ್ ಕಂಪನಿಗಳನ್ನು ಒಟ್ಟಿಗೆ ಸೇರಿಸಿ ರಫೇಲ್ ಯುದ್ಧ ವಿಮಾನಗಳನ್ನು ಅಭಿವೃದ್ಧಿ ಮಾಡಿತು ಈ ರಫೇಲ್ ಯುದ್ಧ ವಿಮಾನಗಳು ಮಿರಾಜ್ ಯುದ್ಧ ವಿಮಾನಗಳ ಅಡ್ವಾನ್ಸ್ಡ್ ವರ್ಷನ್ನು ಇದನ್ನ ಮೊದಲ ಬಾರಿಗೆ ಎರಡ್ ಸಾವಿರದ ಒಂದರಲ್ಲಿ ಲಾಂಚ್ ಮಾಡಲಾಯಿತು ಇದರಲ್ಲಿ ಡೈರೆಕ್ಟ್ ವಾಯ್ಸ್ ಇನ್ಪುಟ್ ಇದೆ ಇದರಿಂದ ಮನುಷ್ಯ ಮತ್ತು ಮಿಷನ್ ನಡುವೆ ಸಂಭಾಷಣೆ ನಡೆಸುವುದಕ್ಕೆ ಸಾಧ್ಯವಾಗುತ್ತೆ ಸೊ ಏರ್ಕ್ರಾಫ್ಟ್ ಅಲ್ಲಿ ಪೈಲಟ್ ವಾಯ್ಸ್ ಕಮಾಂಡ್ ಕೊಡಬಹುದು ಇದರಿಂದ ತನಗೆ ಬೇಕಿರುವ ಕೆಲ ಆಯ್ಕೆಗಳನ್ನ ಹಾಗೂ ಇನ್ಫಾರ್ಮೇಶನ್ ಅನ್ನ ವಾಯ್ಸ್ ಮೂಲಕನೇ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಇದೊಂಥರ ನಾವು ಮೊಬೈಲ್ ವಾಯ್ಸ್ ಕಮಾಂಡ್ ಬಳಸ್ತೀವಲ್ಲ ಹಾಗೇನೆ ಈ ಟೆಕ್ನಾಲಜಿಯನ್ನ ಕೆಲವೇ ಕೆಲವು ಏರ್ ಕ್ರಾಫ್ಟ್ಗಳಲ್ಲಿ ಅಂದ್ರೆ ಯೂರೋ ಫೈಟರ್ ಎಫ್ ತರ್ಟಿ ಫೈವ್ ಸ್ಯಾಬ್ ಗ್ರಿಪನ್ ಮುಂತಾದ ಏರ್ ಕ್ರಾಫ್ಟ್ ಗಳಲ್ಲಿ ಬಳಸಲಾಗ್ತಾ ಇದೆ ಹಾಗೇನೆ ಆಕ್ಟಿವ್ ಎಲೆಕ್ಟ್ರಾನಿಕ್ ಸ್ಕ್ಯಾಂಡ್ ಅರೆ ಕೂಡ ಇದರಲ್ಲಿದೆ ಇದೊಂದು ರೀತಿಯ ಆಂಟನಾ ಇದು ಎಲೆಕ್ಟ್ರಿಕಲ್ ವೇವ್ ಗಳನ್ನ ಸಂಗ್ರಹಿಸೋದಕ್ಕೆ ಬೇರೆ ವಿಮಾನಗಳಾಗ್ಲಿ ಅಥವಾ ಇನ್ಯಾವುದೇ ಅಪಾಯಗಳಾಗ್ಲಿ ಉಂಟಾಗೋ ಬಗ್ಗೆ ಮುಂಚಿತವಾಗಿ ಸೂಚನೆ ಕೊಡೋ ಕೆಲಸ ಮಾಡುತ್ತೆ ಇದನ್ನ ಏರ್ಕ್ರಾಫ್ಟ್ನ ಮುಂಭಾಗದಲ್ಲಿ ಅಳವಡಿಸಿರ್ತಾರೆ ಇದು ತನ್ನ ದಿಕ್ಕನ್ನ ಬದಲಿಸದೇನೆ ಹಲವು ದಿಕ್ಕಗಳಿಂದ ಬರೋ ಸಂಕೇತಗಳನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಹಾಗೆಯೇ ಯುದ್ಧ ವಿಮಾನದಿಂದ ಕೂಡ ಸಂಕೇತಗಳನ್ನು ರವಾನಿಸೋದಕ್ಕೆ ಈ ಆಂಟನಾ ಬಳಕೆಯಾಗುತ್ತೆ ಇನ್ನು ಇನ್ಫ್ರಾರೆಡ್ ಸರ್ಚ್ ಅಂಡ್ ಟ್ರ್ಯಾಕ್ ಸೆನ್ಸಾರ್ ಅನ್ನು ಕೂಡ ರಫೇಲ್ನಲ್ಲಿ ಅಳವಡಿಸಿದ್ದಾರೆ ಇದರಿಂದ ಶತ್ರು ವಿಮಾನಗಳ ಬಗ್ಗೆ ದೂರದಿಂದಲೇ ಮಾಹಿತಿಯನ್ನು ಪಡೆಯಬಹುದು ಇದು ರಡಾರ್ ಮಾಡೋ ಕೆಲಸ ಮಾಡುತ್ತೆ ಆದರೆ ಇದರ ವಿಶೇಷ ಏನು ಅಂದ್ರೆ ಸಾಮಾನ್ಯ ರಡಾರ್ ಗಳ ರೀತಿಯಲ್ಲಿ ಇದು ತರಂಗಗಳನ್ನು ಹೊರಸೂಸೋದಿಲ್ಲ ಹೀಗಾಗಿ ರಫೇಲ್ ಯುದ್ಧ ವಿಮಾನ ಶತ್ರು ವಿಮಾನಗಳು ಹಾಗೂ ರಡಾರ್ಗಳ ಕಣ್ಣು ಯಶಸ್ವಿ ಯಶಸ್ವಿಯಾಗುತ್ತೆ ಇದರ ಜೊತೆಗೆ ಆಪ್ಟ್ರೋನಿಕ್ ಸೆಕ್ಟರ್ ಫ್ರಂಟಲ್ ಕೂಡ ಇದೆ ಇದು ವಿಮಾನದ ಮುಂಭಾಗದಲ್ಲಿರೋ ಸೆನ್ಸಾರ್ ಇದನ್ನ ರಫೇಲ್ ನಲ್ಲಿ ವಿಶೇಷವಾಗಿ ನಿರ್ಮಾಣ ಮಾಡಿದ್ದಾರೆ ಪೈಲಟ್ಗೆ ತನ್ನ ಎದುರಿರೋ ಟಾರ್ಗೆಟ್ ಹಾಗೂ ಎದುರಾಳಿಗಳ ವಿಮಾನವನ್ನು ಸುಲಭವಾಗಿ ಪತ್ತೆ ಮಾಡೋದಕ್ಕೆ ಈ ಆಪ್ಟ್ರೋನಿಕ್ ಸೆಕ್ಟರ್ ಫ್ರಂಟಲ್ ಸಹಾಯ ಮಾಡುತ್ತೆ ಇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ತರಂಗಗಳ ಮೂಲಕ ನೂರು ಕಿಲೋಮೀಟರ್ ಗಳ ವರೆಗಿನ ತನ್ನ ಟಾರ್ಗೆಟ್ ಅನ್ನ ಪತ್ತೆ ಮಾಡೋದರಲ್ಲಿ ಸಹಾಯ ಮಾಡುತ್ತೆ ಇವು ರಫೇಲ್ ನಲ್ಲಿ ಬಳಕೆಯಾಗ್ತಿರೋ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಉಪಕರಣಗಳು ಇದಿಷ್ಟು ಟೆಕ್ನಾಲಜಿಯನ್ನ ಫ್ರಾನ್ಸ್ ತಾನೇ ನಿರ್ಮಾಣ ಮಾಡಿದೆ ಹೀಗಾಗಿ ಇದು ಒಂದೇ ದೇಶದಲ್ಲಿ ನಿರ್ಮಾಣವಾದ ಫೈಟರ್ ಜೆಟ್ ಅಂತ ಕರೆಸ್ಕೊಳ್ಳುತ್ತೆ ಸದ್ಯ ಈ ರಫೇಲ್ ಯುದ್ಧ ವಿಮಾನಗಳಿರೋದು ಫ್ರಾನ್ಸ್ ಈಜಿಪ್ಟ್ ಕತಾರ್ ಹಾಗೂ ಭಾರತದ ವಾಯುಪಡೆಯಲ್ಲಿ ಇನ್ನು ಭಾರತಕ್ಕೆ ರಫೇಲ್ ಬರ್ತಿರೋದ್ರಿಂದ ನಮಗೆ ಆನೆ ಬಲ ಬಂದ ಹಾಗಾಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಸದ್ಯಕ್ಕೆ ಭಾರತದ ಬುದ್ಧವೈರಿ ಪಾಕಿಸ್ತಾನದ ಹತ್ರ ಇರೋ ಅತ್ಯಾಧುನಿಕ ಯುದ್ಧ ವಿಮಾನ ಅಂದ್ರೆ ಅದು ಎಫ್ ಸಿಕ್ಸ್ಟೀನ್ ಅದನ್ನ ಮೆಟ್ಟಿ ನಿಲ್ಲಬಲ್ಲ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯಲ್ಲಿ ಈಗಾಗಲೇ ಇವೆ ಆದರೂ ರಫೇಲ್ನ ಶಕ್ತಿ ಸೇರ್ಕೊಳ್ಳೋದ್ರಿಂದ ಪಾಕ್ ಇನ್ನು ಮುಂದೆ ಹೆಚ್ಚು ಬಾಲ ಬಿಚ್ಚೋದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆಂದ್ರೆ ರಫೇಲ್ ಯುದ್ಧ ವಿಮಾನ ಪಾಕ್ನ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಕ್ಕಿಂತಲೂ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದೆ ಹಾಗೆ ರಫೇಲ್ ಯುದ್ಧ ವಿಮಾನದ ನಿರ್ಮಾಣ ಶುರುವಾಗಿದ್ದು ಒಂಬೈನೂರ ಎಂಬತ್ತಾರರಲ್ಲಿ ಅಲ್ಲಿಂದ ಎರಡು ಸಾವಿರದ ಹದಿನಾರರವರೆಗೆ ಒಟ್ಟು ನೂರ ಐವತ್ನಾಲ್ಕು ವಿಮಾನಗಳು ತಯಾರಾಗಿವೆ ಈ ಯುದ್ಧ ವಿಮಾನ ಹದಿನೈದು ಪಾಯಿಂಟ್ ಎರಡು ಏಳು ಮೀಟರ್ ಉದ್ದ ಇದೆ ಅದರ ರೆಕ್ಕೆಗಳು ಹತ್ತು ಪಾಯಿಂಟ್ ಎಂಟು ಮೀಟರ್ ಅಗಲಾಯಿದ್ದು ರಫೇಲ್ ಐದು ಪಾಯಿಂಟ್ ಮೂರು ನಾಲ್ಕು ಮೀಟರ್ ಎತ್ತರ ಇರುತ್ತೆ ಇದರ ತೂಕ ಹತ್ತು ಪಾಯಿಂಟ್ ಆರು ಟನ್ನು ಫುಲ್ಲಿ ಲೋಡೆಡ್ ಯುದ್ಧ ವಿಮಾನ ಹದಿನೈದು ಟನ್ ತೂಗುತ್ತೆ ಹಾಗೇನೆ ಇದು ಇಪ್ಪತ್ತೈದು ಟನ್ ಅಷ್ಟು ತೂಕವನ್ನು ಎತ್ತರಕ್ಕೆ ಕೊಂಡೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಹಾಗೆಯೇ ರಫೇಲ್ ಒಂಬೈನೂರ ವೇಗದಲ್ಲಿ ಸಂಚರಿಸುತ್ತೆ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಒಂದು ಗಂಟೆಗೆ ಎರಡು ಸಾವಿರದ ನೂರ ಮೂವತ್ತು ಕಿಲೋಮೀಟರ್ ಇದು ಡ್ರಾಪ್ ಟ್ಯಾಂಕ್ ಗಳನ್ನ ಒಳಗೊಂಡಂತೆ ಮೂರು ಸಾವಿರದ ಏಳುನೂರು ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ ಸಾವಿರದ ಐವತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ದಾಳಿ ಮಾಡಬಲ್ಲ ಸಾಮರ್ಥ್ಯ ಈ ಯುದ್ಧ ವಿಮಾನಕ್ಕಿದೆ ಇದು ಐವತ್ತು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಹಾರಬಲ್ಲ ಯುದ್ಧ ವಿಮಾನ ಇದರಲ್ಲಿ ಮೂರು ಏರ್ ಟು ಏರ್ ಮಿಸೈಲ್ ಗಳು ಐದು ಏರ್ ಟು ಗ್ರೌಂಡ್ ಮಿಸೈಲ್ ಗಳು ಎರಡು ಏರ್ ಟು ಸರ್ಫೇಸ್ ಮಿಸೈಲ್ ಗಳು ಹಾಗೂ ನ್ಯೂಕ್ಲಿಯರ್ ವಾರ್ ಹೆಡ್ ಗಳನ್ನು ಬಳಸುವ ಸಾಮರ್ಥ್ಯ ಈ ರಫೇಲ್ ಇದೆ ಇದು ಭಾರತದ ಬೇಡಿಕೆಗೆ ಅನುಗುಣವಾಗಿ ನಿರ್ಮಾಣಗೊಂಡಿರುವುದರಿಂದ ಸದ್ಯಕ್ಕೆ ಈ ಯುದ್ಧ ವಿಮಾನವನ್ನ ನಾಲ್ಕು ಪಾಯಿಂಟ್ ಐದನೇ ಜನರೇಷನ್ ಯುದ್ಧ ವಿಮಾನ ಅಂತ ಗುರುತಿಸಲಾಗಿದೆ ಹೀಗಾಗಿನೇ ಇದು ವಿಶ್ವದಲ್ಲಿರೋ ಅತಿ ಬಲಿಷ್ಠ ಯುದ್ಧ ವಿಮಾನಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ ಹಾಗಾದ್ರೆ ಇಡೀ ವಿಶ್ವ ಎಫ್ ಸಿಕ್ಸ್ಟೀನ್ ಅನ್ನ ಕೊಂಡಾಡುತ್ತಲ್ಲ ಅದರ ಸಾಮರ್ಥ್ಯ ಏನು ಅನ್ನೋದನ್ನ ನೋಡೋದಾದ್ರೆ ಎಫ್ ಸಿಕ್ಸ್ಟೀನ್ ನ ನಿರ್ಮಾಣ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಎಫ್ ಸಿಕ್ಸ್ಟೀನ್ ಕೂಡ ಹದಿನೈದು ಪಾಯಿಂಟ್ ಸೊನ್ನೆ ಆರು ಮೀಟರ್ ಉದ್ದ ಇದ್ದು ಇದರ ವಿಂಗ್ ಒಂಬತ್ತು ಪಾಯಿಂಟ್ ಒಂಬತ್ತು ಆರು ಮೀಟರ್ ಇದೆ ಎಫ್ ಸಿಕ್ಸ್ಟೀನ್ ಒಂಬತ್ತು ಪಾಯಿಂಟ್ ಎರಡು ಟನ್ ತೂಕ ಇದ್ದು ಇದು ಇಪ್ಪತ್ತೊಂದು ಪಾಯಿಂಟ್ ಟನ್ ಅಷ್ಟು ಯುದ್ಧೋಪಕರಣಗಳನ್ನ ಹೊತ್ತೊಯ್ಯಬಲ್ಲದ್ದಾಗಿದೆ ಎಫ್ ಸಿಕ್ಸ್ಟೀನ್ ವೇಗದಲ್ಲಿ ರಫೇಲ್ ಅನ್ನ ಹಿಂದಿಕ್ಕುತ್ತೆ ಇದು ಗಂಟೆಗೆ ಎರಡು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಹಾಗೆ ಎಫ್ ಸಿಕ್ಸ್ಟೀನ್ ಕೂಡ ಐವತ್ತು ಸಾವಿರ ಅಡಿಗಳಷ್ಟು ಮೇಲಕ್ಕೆ ಹಾರಾಡಬಲ್ಲದ್ದಾಗಿದೆ ಎಫ್ ಸಿಕ್ಸ್ಟೀನ್ ಕೂಡ ಏರ್ ಟು ಏರ್ ಏರ್ ಟು ಸರ್ಫೇಸ್ ಹಾಗೂ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಸಾಗಿಸಬಲ್ಲದ್ದಾಗಿದೆ ಇದು ನಾಲ್ಕನೇ ಜನರೇಷನ್ ನ ಯುದ್ಧ ವಿಮಾನವಾಗಿದೆ ಇದರ ಅಡ್ವಾನ್ಸ್ಡ್ ವರ್ಷನ್ ಗಳಾಗಿ ಎಫ್ ತರ್ಟಿ ಫೈವ್ ಹಾಗೂ ಎಫ್ ಟ್ವೆಂಟಿ ಟೂ ರಾಫ್ಟರ್ ಗಳಿವೆ ಈ ಎರಡು ಕೂಡ ಐದನೇ ಜನರೇಷನ್ ಏರ್ ಕ್ರಾಫ್ಟ್ಗಳಾಗಿವೆ ಆದರೆ ಈ ಎರಡು ಯುದ್ಧ ವಿಮಾನಗಳು ಪಾಕ್ ಹತ್ರ ಇಲ್ಲ ಅಲ್ಲೇನಿದ್ರು ಅಮೆರಿಕ ಭಿಕ್ಷೆಯಾಗಿ ಕೊಟ್ಟಿರೋ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳಷ್ಟೇ ಇರೋದು ಇನ್ನು ಚೀನಾದ ಜೆ ಟ್ವೆಂಟಿ ಯುದ್ಧ ವಿಮಾನಗಳ ಬಗ್ಗೆ ನೋಡೋದಾದರೆ ಇದು ಪ್ರಪಂಚದಲ್ಲಿರೋ ಐದನೇ ತಲೆಮಾರಿನ ಯುದ್ಧ ವಿಮಾನಗಳ ಪೈಕಿ ಒಂದು ಎಫ್ ತರ್ಟಿ ಫೈವ್ ಹಾಗೂ ಎಫ್ ಟ್ವೆಂಟಿ ಟು ರಾಫ್ಟರ್ಗಳ ನಂತರ ಈ ಚೆಂಗಾಡು ಜೆ ಟ್ವೆಂಟಿ ಯುದ್ಧ ವಿಮಾನಗಳು ಸ್ಥಾನ ಪಡ್ಕೊಳ್ಳುತ್ತವೆ ಇದು ಲಾಂಚ್ ಆಗಿದ್ದು ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಆರರವರೆಗೆ ಈ ಯುದ್ಧ ವಿಮಾನಗಳ ಬಗ್ಗೆ ಜಗತ್ತಿಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಆದರೆ ಎರಡು ಸಾವಿರದ ಹದಿನಾರರ ಏರ್ ಶೋಲ್ಲಿ ಈ ಯುದ್ಧ ವಿಮಾನಗಳು ಭಾಗವಹಿಸಿದ್ರಿಂದ ಇವುಗಳ ಬಗ್ಗೆ ಹೊರ ಜಗತ್ತಿಗೆ ಗೊತ್ತಾಯಿತು ಈ ಯುದ್ಧ ವಿಮಾನವನ್ನ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನದ ಟೆಕ್ನಾಲಜಿ ಕದ್ದು ಮಾಡಿರಬಹುದು ಅನ್ನೋ ಅನುಮಾನ ಅಮೆರಿಕಾಗಿದೆ ಯಾಕೆಂದ್ರೆ ಈ ಲಾಕ್ ಹಿಡ್ ಮಾರ್ಟಿನ್ ಕಂಪನಿ ಕೆಲ ಸಮಯದವರೆಗೆ ಚೀನಾದ ಹ್ಯಾಕರ್ಗಳಿಂದ ಸಂಕಷ್ಟಕ್ಕೆ ತುತ್ತಾಗಿತ್ತು ಆಗ ಈ ಟೆಕ್ನಾಲಜಿಯನ್ನ ಅವರು ಕದ್ದಿರಬಹುದು ಅನ್ನೋ ಅನುಮಾನವನ್ನ ಅಮೆರಿಕ ವ್ಯಕ್ತಪಡಿಸುತ್ತೆ ಆದರೂ ಈ ಯುದ್ಧ ವಿಮಾನಗಳು ಅತ್ಯಾಧುನಿಕವಾಗಿವೆ ಇವು ಇಪ್ಪತ್ತು ಪಾಯಿಂಟ್ ನಾಲ್ಕು ಮೀಟರ್ ಉದ್ದ ಇದ್ದು ಹದಿಮೂರು ಹೊಂದಿವೆ ಈ ಯುದ್ಧ ವಿಮಾನ ಖಾಲಿ ಇದ್ದಾಗ ಹತ್ತೊಂಬತ್ತು ಮೂರು ಟನ್ ತೂಕ ಇದ್ರೆ ಒಟ್ಟು ಮೂವತ್ತೇಳು ಟನ್ ಅಷ್ಟು ತೂಕವನ್ನ ಹೊರಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ ಅಂದ್ರೆ ರಫೇಲ್ ಗಿಂತಲೂ ಹನ್ನೆರಡು ಟನ್ ಹೆಚ್ಚು ತೂಕವನ್ನ ಚೀನಾದ ಈ ಯುದ್ಧ ವಿಮಾನಗಳು ಹೊರಬಲ್ಲವಾಗಿವೆ ಅರವತ್ತು ಸಾವಿರ ಅಡಿ ಎತ್ತರದಲ್ಲಿ ಹಾರಬಲ್ಲ ಸಾಮರ್ಥ್ಯ ಈ ಜೆ ಟ್ವೆಂಟಿ ಯುದ್ಧ ವಿಮಾನಕ್ಕಿದೆ ಇವು ಎರಡು ಸಾವಿರ ಕಿಲೋಮೀಟರ್ ರೇಂಜ್ ಅಲ್ಲಿ ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿವೆ ಈ ಯುದ್ಧ ವಿಮಾನ ಎರಡು ಸಾವಿರದ ಐದು ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಶಕ್ತಿಯನ್ನು ಹೊಂದಿದೆ ಹೀಗಾಗಿಯೇ ಚೀನಾ ಭಾರತವನ್ನು ಬೆದರಿಸುವ ತಂತ್ರವನ್ನು ಅನುಸರಿಸಲೇ ಇತ್ತು ಆದರೆ ರಫೇಲ್ ಹಾಗೂ ಇದರ ಸಾಮರ್ಥ್ಯದ ನಡುವೆ ಹೆಚ್ಚಿನ ಅಂತರ ಇಲ್ಲದೆ ಇರೋದ್ರಿಂದ ರಫೇಲ್ ಚೀನಾದ ಯುದ್ಧ ವಿಮಾನಗಳನ್ನು ಎದುರಿಸಬಲ್ಲ ಶಕ್ತಿ ಹೊಂದಿದೆ ಅಂತ ಹೇಳಲಾಗುತ್ತೆ ನಿಜ ಇಲ್ಲಿ ರಫೇಲ್ಗಿಂತ ಜೆ ಟ್ವೆಂಟಿಯ ಸಾಮರ್ಥ್ಯ ವೇಗ ತೂಕವನ್ನು ಹೊತ್ತೊಯ್ಯಬಲ್ಲ ಶಕ್ತಿ ಇದೆಲ್ಲ ಹೆಚ್ಚೆ ಆದರೆ ಡಾಗ್ ಫೈಟ್ ಅಲ್ಲಿ ರಫೇಲ್ ಹೆಚ್ಚು ಸಮರ್ಥವಾಗಿದೆ ಅಷ್ಟೇ ಅಲ್ಲದೆ ರಫೇಲ್ ಐದನೇ ಜನರೇಷನ್ನ ಫೈಟರ್ಗಳಿಗೆ ಪ್ರಬಲ ಪೈಪೋಟಿ ಕೊಡುತ್ತೆ ಹೀಗಾಗಿನೇ ಚೀನಾಗೆ ಭಾರತ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದು ಸುತ್ತ ಇರಲಿಲ್ಲ ಏನು ಪಾಕ್ ಅದರ ಬಳಿ ಇರೋ ಯಾವ ಯುದ್ಧ ವಿಮಾನಗಳು ರಫೇಲ್ಗೆ ಸಾಟಿಯಾಗುವುದಿಲ್ಲ ನಮ್ಮಲ್ಲಿರೋ ನಾಲ್ಕನೇ ಜನರೇಷನ್ ಮಿರಾಜ್ ಟೂ ಥೌಸಂಡ್ ಯುದ್ಧ ವಿಮಾನಗಳೇ ಪಾಕಿಸ್ತಾನದ ರಡಾರ್ಗಳಿಗೆ ಸುಳಿವು ಕೂಡ ಸಿಗದ ಹಾಗೆ ಬಾಲಾಕೋಟ್ ಮೇಲೆ ದಾಳಿ ನಡೆಸಿ ಬಂದ್ವು ಅವತ್ತು ಹಿಂಬಾಲಿಸಿ ಬಂದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ತಪ್ಪಿಸಿಕೊಂಡು ವಾಪಸ್ ಬಂದಿದ್ವು ಹಾಗಿರುವಾಗ ರಫೇಲ್ ನಮ್ಮ ವಾಯುಪಡೆಯ ಪೈಲಟ್ಗಳ ಕೈಗೆ ಸಿಕ್ಕಿದ್ರೆ ಅಬ್ಬರ ಇಟ್ಟು ಬಿಡ್ತಾರೆ ಹಾಗಾಗಿನೇ ಭಾರತಕ್ಕೆ ರಫೇಲ್ ಬರ್ತಿರೋದು ಪಾಕ್ ಹಾಗೂ ಚೀನಾಗಳಿಗೆ ಸಹಿಸೋದಿಕ್ಕೆ ಸಾಧ್ಯವಾಗ್ತಿಲ್ಲ ಚೀನಾದ ಹತ್ರ ಏನೋ ಜೆ ಟ್ವೆಂಟಿ ಇದೆ ಆದ್ರೆ ಪಾಕಿಸ್ತಾನ ಹೊಸ ಮಾದರಿಯ ಯುದ್ಧ ವಿಮಾನಗಳನ್ನ ತರಬೇಕು ಅಂದ್ರೆ ಅದಕ್ಕೆ ಅಮೆರಿಕ ಈಗ ಭಿಕ್ಷೆ ಹಾಕೋದನ್ನ ನಿಲ್ಲಿಸಿದೆ ಈಗೇನಿದ್ರು ಚೀನಿಗಳು ಕೊಡಬೇಕು ಅಷ್ಟೇ ಸ್ನೇಹಿತರೆ ಇಲ್ಲಿ ಯುದ್ಧ ವಿಮಾನಗಳ ಸಾಮರ್ಥ್ಯ ಒಂದಕ್ಕಿಂತ ಒಂದು ಹೆಚ್ಚಿರಬಹುದು ಕಡಿಮೆ ಇರಬಹುದು ಆದ್ರೆ ಅದನ್ನ ಚಲಾಯಿಸುವ ಪೈಲಟ್ ಚಾಕಚಕ್ಯತೆಯ ಮೇಲೆ ಯುದ್ಧ ವಿಮಾನಗಳು ಶತ್ರುಗಳನ್ನು ಬೇಟೆಯಾಡುತ್ತವೆ ಕಂಟ್ರೋಲ್ ರೂಮ್ ಅಲ್ಲಿ ಕೂತ ಬುದ್ಧಿವಂತಿಕೆ ಪೈಲಟ್ ಗಳ ಚಾಕಚಕ್ಯತೆ ಇಲ್ಲಿ ಅತ್ಯಂತ ಮುಖ್ಯ ನಾವು ಮಿಗ್ ವಿಮಾನದಲ್ಲೇ ಅಮೆರಿಕಾದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಹೊಡೆದು ಉರುಳಿಸಲಿಲ್ವಾ ಅದಕ್ಕೆ ಕಂಟ್ರೋಲ್ ರೂಮ್ ಅಲ್ಲಿ ಕೂತವರು ಕೊಡೋ ಸೂಚನೆಗಳು ಹಾಗೂ ಅದಕ್ಕೆ ಸರಿಯಾಗಿ ಸ್ಪಂದಿಸುವ ಪೈಲಟ್ ನ ಚಾಕ್ಯತೆ ತುಂಬಾನೇ ಮುಖ್ಯವಾಗುತ್ತೆ ಅದರ ಜೊತೆಗೆ ವಿಮಾನಗಳ ತಾಕತ್ತು ತಂತ್ರಜ್ಞಾನ ಇದೆಲ್ಲ ಬೇಕು ಈಗ ರಫೇಲ್ ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಳ್ಳುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅದರಲ್ಲೂ ವಿಜಯದಶಮಿಯಂದೇ ಆ ಯುದ್ಧ ವಿಮಾನ ಭಾರತಕ್ಕೆ ಹಸ್ತಾಂತರವಾಗ್ತಿರುವುದು ಶುಭ ಸೂಚನೆ ಇರಬಹುದು ಇನ್ನು ಫ್ರಾನ್ಸ್ನಲ್ಲಿ ಕೂಡ ರಫೇಲ್ಗೆ ನಿಂಬೆ ಹಣ್ಣಿಟ್ಟು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿರುವುದು ಸಾಕಷ್ಟು ಜನರಿಗೆ ತಮಾಷೆ ತಮಾಷೆಯಾಗಿ ಕಾಣಿಸಿದ್ರೂ ಕೂಡ ಅದು ಭಾರತವನ್ನು ಕಾಪಾಡೋದಕ್ಕೆ ಬರ್ತಿರೋ ಉಕ್ಕಿನ ಹಕ್ಕಿ ಅದರಲ್ಲಿ ನಮ್ಮ ಪೈಲಟ್ಗಳಿರ್ತಾರೆ ಅದು ಇಡೀ ದೇಶವನ್ನು ಕಾಪಾಡಬೇಕು ಸಾವಿರಾರು ಕೋಟಿ ರೂಪಾಯಿ ಬಂಡವಾಳವನ್ನು ಅದರ ಮೇಲೆ ಹಾಕಿರ್ತೀವಿ ಅಂಥದ್ರಲ್ಲಿ ಒಂದು ಸಣ್ಣ ಸೆಂಟಿಮೆಂಟ್ ಇದ್ರೆ ತಪ್ಪೇನಿದೆ ಯಾರ ನಂಬಿಕೆಗಳನ್ನು ಯಾರು ಪ್ರಶ್ನಿಸೋದು ಖಂಡಿತ ಸರಿಯಲ್ಲ ಜಾತ್ಯತೀತ ರಾಷ್ಟ್ರ ಅಂದರೆ ಪರಸ್ಪರರ ನಂಬಿಕೆಗಳನ್ನು ಗೌರವಿಸೋದೇ ಹೊರತು ಧಿಕ್ಕರಿಸೋದಲ್ಲ ಸ್ನೇಹಿತರೆ ಇದು ರಫೇಲ್ ಯುದ್ಧ ವಿಮಾನದ ಕುರಿತಾದ ಚಿಕ್ಕ ಪರಿಚಯ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷದ ಜೊತೆಗೆ ಭೇಟಿಯಾಗೋಣ ಅಲ್ಲಿವರೆಗೆ ಜಯ್ ಹಿಂದ್ ಕರ್ನಾಟಕ